ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಬಂದಿದ್ದೀವಿ ಹೊಯ್ಸಳ ನಗರಿ ಬೇಲೂರಿಗೆ. ಕರ್ನಾಟಕದ ಸಂಸ್ಕೃತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಮಾತಾಡುವಾಗ ಈ ಹೊಯ್ಸಳರ ಶಿಲ್ಪಕಲೆ ಬಗ್ಗೆ ಮಾತಾಡದಿರೋದಕ್ಕಾಗೋದಿಲ್ಲ. ಈ ಹೊಯ್ಸಳರ ಶಿಲ್ಪಕಲೆ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವಿವತ್ತು ಬೇಲೂರಿಗೆ ಬಂದಿದ್ದೀವಿ. ಈ ಹೊಯ್ಸಳರ ಶಿಲ್ಪಕಲೆ ತಿಳ್ಕೊಳ್ಳೋಕ್ಕೆ ಒನ್ ವಿಡಿಯೋದಲ್ಲೇ ಸಾಕಾಗೋದಿಲ್ಲ ಅಲ್ಲ, ಸೊ ಹಾಗಾಗಿ ನಾನು ಪಾರ್ಟ್ಗಳಾಗಿ ಇದನ್ನು ಮಾಡಿದ್ದೀನಿ. ಹಾಗೆ ಪಾರ್ಟ್ ಬೈ ಪಾರ್ಟ್ ನಾನು ಹಾಕ್ತಾ ಇರ್ತೀನಿ. ಎಲ್ಲ ಪಾರ್ಟ್ಗಳನ್ನ ಎಂಡ್ವರೆಗೂ ನೋಡಿ ಹೊಯ್ಸಳರ ಕಲೆಗೆ ಒಂದು ಲೈಕ್ ಮಾಡಿ, ನಿಮಗೆ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಹೀಗೆ ಡಿಫ್ರೆಂಟ್ ಪ್ಲೇಸಸ್ ಬಗ್ಗೆ ವಿಡಿಯೋಸ್ ಹಾಕ್ತಾ ಇರ್ತೀನಿ, ಸೊ ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ಸಿಗುತ್ತೆ, ಸೊ ನೀವೆಲ್ಲ ವಿಡಿಯೋನ ಮಿಸ್ ಮಾಡದೆ ನೋಡಬಹುದು. ಪಾರ್ಟ್ ಒನ್ ವಿಡಿಯೋನಲ್ಲಿ ನಾನು ಇವತ್ತು ನಿಮಗೆ ಪಾತಾಳೇಶ್ವರ ದೇವಸ್ಥಾನದ ಬಗ್ಗೆ ತೋರಿಸ್ತಾ ಇದ್ದೀನಿ. ಯೂಶ್ವಲಿ ಜನ ಎಲ್ಲ ಚೆನ್ನಕೇಶವ ದೇವಾಲಯಕ್ಕೆ ಹೋಗ್ತಾರೆ, ಬಟ್ ಯಾರೂ ಈ ಸೈಡ್ ಬರೋದಿಲ್ಲ ಪಾತಾಳೇಶ್ವರ ದೇವಸ್ಥಾನಕ್ಕೆ. ಬೇಲೂರಿನ ಮೇನ್ ಟೆಂಪಲ್ ಏನಿದೆ ಅದು ಚೆನ್ನಕೇಶವರ ಟೆಂಪಲ್, ಅದರಿಂದ ಸ್ವಲ್ಪನೇ ಹತ್ತಿರದಲ್ಲೇ ಇದೆ ಈ ಪಾತಾಳೇಶ್ವರ. ಆದರೆ ಇದು ತುಂಬ ಚಿಕ್ಕ ಟೆಂಪಲ್ ಅಂತ ಯಾರೂ ಅಷ್ಟಾಗಿ ಹೋಗೋದಿಲ್ಲ, ಬಟ್ ನೀವು ಇಲ್ಲಿ ಬಂದರೆ ಮಿಸ್ ಮಾಡದೆ ಹೋಗಿ. ಇದು ಕೂಡ ಚೆನ್ನಾಗಿದೆ, ತುಂಬಾ ಹತ್ರ. ನೀವಿಲ್ಲಿ ನೋಡ್ತಾ ಇದ್ದೀರಾ ಬೋರ್ಡಲ್ಲಿ SR ಪೆಟ್ರೋಲ್ ಬಂಕ್ ಅಂತ, ಆ ಪೆಟ್ರೋಲ್ ಬಂಕಿಂದ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಇದು ಸಿಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಸ್ಟ್ರೈಟ್ ಹೋದರೆ ನೋಡಿ ಅಲ್ಲಿ ನಿಮಗೆ ಚೆನ್ನಕೇಶವ ದೇವಾಲಯ ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ಹಾಗೆ ಸ್ಟ್ರೈಟ್ ಹೋದರೆ ಚೆನ್ನಕೇಶವ ಟೆಂಪಲ್, ಈ ಕಡೆ ಸೈಡ್ ಬಂದರೆ ಪಾತಾಳೇಶ್ವರ ಟೆಂಪಲ್. ಪಾತಾಳೇಶ್ವರ ಟೆಂಪಲ್ ಹೋಗೋಣ, ನೋಡೋಣ ಹೇಗಿದೆ ಅಂತ. ಇದೇ ನೋಡಿ ಪಾತಾಳೇಶ್ವರ ದೇವಾಲಯ, ತುಂಬಾ ಚಿಕ್ಕದು, ಚಿಕ್ಕದಾಗಿದ್ರೂ ತುಂಬಾ ಚೆನ್ನಾಗಿದೆ. ಈಗ ನೀವು ನೋಡ್ತಾ ಇರೋದು ಪಾತಾಳೇಶ್ವರ ದೇವಸ್ಥಾನ, ಬನ್ನಿ ನೋಡೋಣ ಹೇಗಿದೆ ಅಂತ. ದೇವಸ್ಥಾನದ ಬಾಗಿಲು ಓಪನ್ ಮಾಡಿಲ್ಲ, ಬಂದು ಪೂಜೆ ಮಾಡಿ ಮುಗಿಸಿ ಹೊರಟೋಗಿದ್ದಾರೆ, ಸೊ ನಮಗೆ ಒಳಗಡೆ ಹೋಗೋದಕ್ಕಾಗಲಿಲ್ಲ, ಹೊರಗಡೆಯಿಂದ ತೋರಿಸ್ತಾ ಇದ್ದೀವಿ. ಇದೇ ನೋಡಿ ಇದು ಪಾತಾಳೇಶ್ವರ ದೇವಸ್ಥಾನ, ಕೆತ್ತನೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಬೇಲೂರು ಟೆಂಪಲಲ್ಲಿ ಹೇಗಿದೆ ಹಾಗೇ ಇದೆ. ನೀವು ನೋಡ್ತಾ ಇದ್ದೀರಾ ಸೇಮ್ ಟೈಪ್, ಎಲ್ಲ ಶಿಲಾಬಾಲಿಕೆಗಳು ಮತ್ತು ಕೆತ್ತನೆಗಳು ಎಲ್ಲ ಹಾಗೇ ಇದೆ. ಮೊದಲು ಇದು ಇಷ್ಟು ನೀಟಾಗಿರಲಿಲ್ಲ, ಮತ್ತೆ ರಿನೊವೇಟ್ ಮಾಡಿ ಇದನ್ನು ಈಗ ಈ ಸ್ಥಿತಿಯಲ್ಲಿ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ. ಇಲ್ಲೆಲ್ಲ ಯಾರ್ಯಾರು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಎಲ್ಲರ ಹೆಸರು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ಬೋದು ಅಲ್ಲಿ ಕಲ್ಲಲ್ಲೆಲ್ಲ ಫುಲ್ ಹೆಸರುಗಳೆಲ್ಲ ಹಾಕಿದ್ದಾರೆ. ಇದು ಎಂಟ್ರೆನ್ಸ್ ಇದೆ, ಇಷ್ಟೇ ಚಿಕ್ಕದೇ ಇದು ಟೆಂಪಲ್, ಸುತ್ತ ನೋಡಿದರೆ ನಿಮಗೆ ಸ್ವಲ್ಪನೇ ಸ್ವಲ್ಪ ಇದು ಚಿಕ್ಕದ ಜಾಗ ಇದೆ ಅಷ್ಟೇ. ಮುಂದ್ಗಡೆ ಒಂದು ಈ ಥರ ನಂದಿ ಇದೆ, ನಂದಿದು ಕೂಡ ಅಷ್ಟೆ ಕೆತ್ತನೆ ಎಲ್ಲ ಹಾಗೇ ಇದೆ. ಬೇಲೂರಲ್ಲಿ ನಿಮಗೆ ಹೇಗಿದೆ ಅದೇ ಥರ ಕಾಣಿಸುತ್ತೆ ಇದನ್ನು ನಂದಿ. ಮುಂದ್ಗಡೆ ಯಾವಾಗ್ಲೂ ಶಿವನ ಮುಂದೆ ನಂದಿ ಇದ್ದೇ ಇರುತ್ತೆ, ಇಲ್ಲೂ ಕೂಡ ನಂದಿ ಇದೆ. ಪಾತಾಳೇಶ್ವರ ದೇವಸ್ಥಾನ ಪಕ್ಕದಲ್ಲಿ ವಿಷ್ಣು ಗ್ರ್ಯಾಂಡ್ ಅಂತ ಹೋಟೆಲ್ ಇದೆ, ನಾವಿಲ್ಲೇ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬೇರೆ ಎಲ್ಲ ಪ್ಲೇಸಸ್ಗೆ ಹೋಗ್ತೀವಿ.